ಕನಕದಾಸ ಜಯಂತಿಯ ಸಮಿತಿಯ ಸ್ವಾಗತ ಸಮಿತಿಯ ಸದಸ್ಯರುಗಳೇ, ತಾಲೂಕು ಕುರುಬ ಸಂಘದ ಎಲ್ಲ ಪದಾಧಿಕಾರಿಗಳೇ, ಕನಕದಾಸ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಟ್ರಸ್ಟಿನ ಸದಸ್ಯರುಗಳೇ ಮತ್ತು ನೌಕರ ಬಳಗದ ಅಧ್ಯಕ್ಷರುಗಳೇ, ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಆಮೇಲೆ ನನ್ನ ಮುಗಿದಿಲ್ಲ ತಾಳು ಈಗ ನಾನು ಇಲ್ಲಿ ಎರಡು ಪ್ರಾಸ್ತಾವಿಕ ಒಂದು ಮಾತನ್ನು ಹೇಳ್ತೇನೆ. ನಮ್ಮ ಡಾಕ್ಟರ್ ಯತೇಂದ್ರ ಅವರ ಅನುಮತಿ ಕನಕದಾಸರಿಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ಗೌರವ ಅದಕ್ಕೆ ಕಾರಣ ಅವರ ಪ್ರಾಮಾಣಿಕತೆ, ಅವ್ರದಲ್ಲಿರ್ತಕ್ಕಂತ ಹೃದಯ ವೈಶಾಲ್ಯತೆ ಬದ್ಧತೆ, ಅದರಿಂದ ತಾವು ಗೌರವ ಕೊಡ್ತೀರ. ಎಲ್ರಿಗೂ ಅಂತ ಅಭಿಮಾನ ಮೂಡಿಸ್ತಕ್ಕಂಥದ್ದು ಬಹಳ ಕಷ್ಟ. ಜನನಾಯಕನಾಗೋದು ಅಷ್ಟು ಸುಲಭ ಅಲ್ಲ. ಹಗಲು ರಾತ್ರಿ ಕಷ್ಟ ಪಡ್ತಾರ ಅವರು. ನಾನು ಎಷ್ಟೋ ಸಂದರ್ಭದಲ್ಲಿ ಬಹಳಷ್ಟು ಸಮಯದಲ್ಲಿ ಹೇಳ್ತೀನಿ ನಾನು ನಾಯಕರುಗಳಿಗೆ, ಜನನಾಯಕರು ಅಂದ್ರೆ ಯಾಕೆ ಅಂದ್ರೆ ಬೆಳಿಗ್ಗೆಯಿಂದ ಜನ ಅವತ್ರ ಹೋದ್ರೆ ಅಣ್ಣ ಡಿ ಸಿ ಒಂದು ಫೋನ್ ಮಾಡೋಣ, ಅವರೇ ಡಿ ಸಿ ಫೋನ್ ಮಾಡಿ ಕೊಟ್ಬಿಟ್ರು ಬೇಜಾರಾಗಲ್ಲ. ಏ ಡಿ ಸಿ, ನಮ್ಮ ಹುಡುಗನ ಕೆಲಸ ಮಾಡುವಂತ ಧೈರ್ಯ. ಅಷ್ಟು ಬಡವರ ಬಗ್ಗೆ ಅಷ್ಟು ಕಾಳಜಿ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ರಾಮನ ವಂಶ ಹಲವಾರು ಸಂದರ್ಭಗಳಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ. ಈ ಎಸ್ಸಿ ಎಸ್ಟಿ ಜನಾಂಗದ ಒಂದು ಚುನಾಯಿತ ಪ್ರತಿನಿಧಿಗಳ ಸಭೆಯಲ್ಲಿ ಒಂದು ಪೌರ ಕಾರ್ಮಿಕರಿಗೆ ಸಹಾಯ ಆಗುವಂತ ಒಂದು ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಪೌರ ಕಾರ್ಮಿಕರನ್ನ ಸಿಂಗಾಪುರ್ಗೆ ಪ್ರವಾಸ ಕಳಿಸಬೇಕು ಅಂತಕ್ಕಂತ ಒಂದು ವಿಚಾರ ಬಂತ ಸಭೆಯಲ್ಲಿ. ಅಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಸರ್ ಇದು ಅವ್ರನ್ನ ಕಳಿಸ್ಬೇಕು, ಒಬ್ರು ಕಳಿಸಿದ್ರೆ ಇದೊಂದು ತಪ್ಪು ಅಭಿಪ್ರಾಯ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಒಂದೇ ಮಾತು ಹೇಳಿದ್ರು ಅವರು, ರೀ ಡಿ ಸಿ ಎಷ್ಟು ಸಾರಿ ಹೋಯ್ತೀರಿ ಫಾರಿನ್ಗೆ, ನೀವು ಯಾಕ್ರಿ ಪೌರ ಕಾರ್ಮಿಕರು ಸಿಂಗಾಪುರ್ಗೆ ಹೋಗ್ಬಾರ್ದು, ಸಿಂಗಾಪುರ್ ನಲ್ಲಿ ಯಾವ ರೀತಿ ಆಧುನಿಕ ಆಯವ್ಯಯದ ಮೂಲಕ ಸಾವಿರಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರು ಕೆಲವರು ಇಷ್ಟ ಆಗ್ಬೋದು, ಕೆಲವರು ಆಗದೇ ಇರಬಹುದು, ಕೆಲವರು ಪ್ರೀತಿಸಬಹುದು, ಕೆಲವರು ಪ್ರೀತಿಸದಂತೆ ನಟಿಸಬಹುದು, ಕೆಲವರಿಗೆ ಸಂತೋಷ ಇರ್ಬೋದು, ಕೆಲವರಿಗೆ ಹೊಟ್ಟೆಗಿರಿ ಉರಿ ಇರ್ಬೋದು. ಆದ್ರೆ ಸತ್ಯ ಅಂದ್ರೆ ಸಿದ್ದರಾಮಯ್ಯವರ ಜನಸಾಮಾನ್ಯರು ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ. ಸಿದ್ದರಾಮಯ್ಯವರು
ಮಾಡ್ತಾರೆ ಅದು ಎಚ್ ಸಿ ಮಾದೇವಪ್ಪ ನೀಡುವ ಸಿದ್ದರಾಮಯ್ಯ ಯಾರು ರಾಜಕೀಯ ನಡೆ ಆಗ್ತಾರೆ ಆ ನಡೆ ಎಚ್ ಸಿ ಮಾದೇವಪ್ಪ 40 ವರ್ಷದಲ್ಲಿ ಅವರು ಬಂದಿರ್ತಕ್ಕಂತ ಸಿದ್ದರಾಮಯ್ಯವರಿಗೆ ಇವತ್ತು ನಾನು ನೋಡಿದೆ 1987 ಇಸ್ವಿ ತಮ್ಮ ರಾಷ್ಟ್ರೀಯ ನಾಯಕ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಕೊಟ್ಟವರು ಶಾಸಕಾಂಗದ ಸಭೆ ಕರೆದರು ನೆಕ್ಸ್ಟ್ ಮುಖ್ಯಮಂತ್ರಿ ಆಯ್ಕೆ ಮಾಡೋದಕ್ಕೆ ಶಾಸಕಾಂಗ ಸಭೆಯಲ್ಲಿ ಎಂಎಲ್ಎಗಳ 67 ಜನ ಎಂಎಲ್ಎಗಳು ಸಿದ್ದರಾಮಯ್ಯವರ ಬರೆದರು ಶಿಷ್ಯ ಸೇವನ ಮೆಜಾರಿಟಿ ಅವ್ರು ಬರ ಇದ್ರು ಆದ್ರೆ ಜೈಲ್ ಪಡೆಯಲು ಹಿರಿಯರಿದ್ರು ದೇವೇಗೌಡರು ಕುಮಾರಸ್ವಾಮಿಯವರೆಲ್ಲ ಜೈಲ್ ಪಡೆದ ಮೆಜಾರಿಟಿ ಇದ್ದ ಇವ್ರಿಗೆ ಜೈಲ್ ಪಡೆದ ಮೆಜಾರಿಟಿ ಇರಲಿಲ್ಲ ಮತ್ತೆ ನಾನು ಹೇಳ್ತಾ ಇದ್ದೀನಿ ಸರಿ ಕಡೆಯಿಂದ ನಿಮಗೆ 71 ಜನ ಬೇರೆ ಇದ್ರು 71 ಜನ ಬೇರೆ ಇದ್ರು ಮುಖ್ಯಮಂತ್ರಿನ ಮೆಜಾರಿಟಿ ಇರೋರು ಬಿಟ್ಟುಬಿಟ್ಟು ಮೆಜಾರಿಟಿ ಇದ್ದವರು ಮಾಡ್ಬಿಟ್ಟು ಸಿದ್ದರಾಮಯ್ಯವರು ಬೇಜಾರ್ ಮಾಡ್ಕೊಳ್ಳಿಲ್ಲ ಏನು ಹುಡುಗಟ್ಟೆ ಏನು ಒಂದು ಟಿಕೆಟ್ ಫೈಟ್ ನಡೀತದೆ ಒಂದು ಎಮ್ ಎಲ್ ಎಗೆ ಕುದ್ದಾಡ್ತಾರೆ ಒಂದು ಸಭೆ ಮಾಡುವಾಗ ನಾಲ್ಕು ಕಾಲ ಕಡೆ ಒಬ್ಬರಿ ಕಡೆ ಎಲ್ಲರೂ ಫೇಲ್ ಮಾಡ್ಬೇಕು ಅಂತಾರೆ ಇಟ್ಕೊಂಡು ಒಂದು ಸಭೆಯಲ್ಲಿ ನಡೆಸಿ ಬಿಡಲ್ಲ ಈ ಥರದ ಹೊಟ್ಟೆ ಟೀಚರ್ ರಾಜ್ಯ ಇರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅನ್ನ ಮಾಡಿದೆ ಮನೆಯವರು ಅವ್ರ ಮಕ್ಕಳಿಗೆ ಜ್ವರ ಬಂದಿದೆ ಬೇದಿ ಆದರೆ ನಮ್ಮ ಮನೆ ಬರೋರು ಮಕ್ಕಳ ಮನೆ ಅವ್ರಿಗೆ ಒಂದು ತೂತು ಅನ್ನ ಕೊಡಿ ಅಂತ ಇಸ್ಕೊಳ್ಳೋರು ನಮ್ಮ ಅವ್ರು ಕೊಡೆ ಕರ್ಕೊಳ್ಳೋರು ನಾನು ಕಣ್ಣಾರೆ ನೋಡಿದ್ದೆ ನಾನು ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾರು ಕೂಡ ಇನ್ನೊಬ್ಬರು ಮನೆ ಮುಂದೆ ಹೋಗಿ ಅನ್ನಕ್ಕೆ ಈಗ ಬಿಜೆಪಿಯವರು ಅದನ್ನ 7 ಕೆಜಿ ಇಂದ 5 ಕೆಜಿ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಮುಖ್ಯಮಂತ್ರಿಯಾಗಿ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಸಿದ್ದರಾಮಯ್ಯನವರು ಪುಕ್ಕಟ್ಟೆ ಪ್ರಚಾರ ಅಂತ ಇದ್ದಾರೆ ನಾನು ಕೇಳ್ತೀನಿ ಬಸವರಾಜ ಬೊಮ್ಮಾಯಿ ಈ ಪುಷ್ಯಕ್ರಿಯೆ ಆಗ್ತಾನು ಯಾವ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆಗ್ತಾರೆ ರೈಟ್ ಟು ವರ್ಕ್ ಇವತ್ತು ನರೇಗಾ ಅಂತೀವಲ್ಲ ಅದ್ರ ಕಾರ್ಯಕ್ರಮ ತಗೊಂಡವ್ರು ಯಾರು ರೈಟ್ ಟು ಇನ್ಫಾರ್ಮೇಶನ್ ತಗೊಂಡವ್ರು ಯಾರು ಬಿಜೆಪಿ 40% ಕಮಿಷನ್ ಗಿರಾಕಿ 40% ಈಗ ನಾನು ಏ ಬಸವರಾಜ ವಾಲ್ಮೀಕಿ ಪ್ರತಿಭೆ ಮಾಡಿಸ್ತವ್ರ ಯಾರು ಕಾರ್ಯಕ್ರಮ ಪ್ರತಿಭೆ ಮಾಡಿಸ್ತವ್ರ ಯಾರು ನರೇಂದ್ರ ಮೋದಿ ಅವರು ಉದಾಹರಣೆ ಇಲ್ಲಿ ವಾಲ್ಮೀಕಿ ಭವನಕ್ಕೆ ನಾನು 3 ಕೋಟಿ ರೂಪಾಯಿ ನಾನು ಕೊಟ್ಟದ್ದು ಇಲಾಖೆ ಬರಲು ಅವ್ರು ಮಾಡ್ತಾರೆ ಕ್ರೋರ್ಸ್ ಅದು ಇರ್ಲಿಲ್ಲ ಈ ಬಸವರಾಜ್ ಹೇಳದ ಅಂತೇಳಿ ನಾನು ಅಧಿಕಾರಿಗಳಿಗೆ ಹೇಳಿ ಬಾಕಿ ಉಳಿದಿದ್ದಂತ ದುಡ್ಡೆಲ್ಲ ಕೂಡಿಸ್ಕೊಂಡು ಅದೆಲ್ಲ ಕಂಪ್ಲೀಟ್ ಆಯ್ತು
ಅದ್ರ ಉದ್ಘಾಟನೆ ಮಾಡಿದವರೇನು ನಿಮಗೆ ಅಲ್ಲಿ ಕೊನೆಯಲ್ಲಿ ಮನೆ ಕೊನೆ ಮನೆ ಪಾಪ ಮನೆಯಲ್ಲಿ ಊಟ ಬಟ್ಟೆ ಎಲ್ಲ ಹಾಕಿ ಕಳಿಸಿದವರು ಅವ್ರ ಲೆಕ್ಕನೇ ಇಲ್ಲ ಮನೆಯಲ್ಲಿ ಯಾಕೆ ಮತ್ತೆ ಬಿಜೆಪಿ ಊಟ ಹಾಕ್ಬೇಕೇನ್ರಿ ನೀವ್ ಯಾರು ಕೂಡ ಕನಕದಾಸರ ಬಗ್ಗೆ ಗೌರವ ಇಟ್ಕೊಂಡಿ ನಾವು ಯಾರು ಕೂಡ ಒಂದ್ ಓಟು ಬಿಜೆಪಿ ಭಗೀರಥ ಜಯಂತಿ ಮಾಡಿದೆ ಭಗೀರಥ